ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಅಗಸೆ ಬೀಜದ ಉಪಯೋಗಗಳು ಅದ್ಭುತ ಮತ್ತು ಆರೋಗ್ಯಕ್ಕೆ ಬೇಕಾಗುವ ಒಮೆಗಾ 3 ನಾರಿನಂಶ ಯಥೇಚ್ಛವಾಗಿ ಇರುವ ಕಾರಣ ತುಂಬ ಉಪಯುಕ್ತ. ಆದರೆ ಅಗಸೆ ಬೀಜದ ಅತಿಯಾದ ಸೇವನೆ ಅಪಾಯಕಾರಿ. ಯಾವ ಯಾವ ರೀತಿ ಅಪಾಯಗಳು ಎಂದು ತಿಳಿಯೋಣ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ. ಗರ್ಭಿಣಿ ಸ್ತ್ರೀಯರು ಅಗಸೆ ಬೀಜ ಅಥವಾ ಇದನ್ನು ಉಪಯೋಗಿಸಿ ತಯಾರು ಮಾಡಿರುವ ಪದಾರ್ಥಗಳನ್ನು ಸೇವಿಸಿದರೆ ಸಾಮಾನ್ಯವಾಗಿ ರಕ್ತದ ಒತ್ತಡ ಹೆಚ್ಚಾಗುವುದರ ಜೊತೆಗೆ ವಾಕರಿಕೆ ಮತ್ತು ಅತಿಸಾರ ಉಂಟಾಗುತ್ತದೆ. ಬಿ ಪಿ ಇರುವ ಅದರಲ್ಲೂ ಬಿ ಪಿ ಸಂಬಂಧಪಟ್ಟ ಮಾತ್ರೆಗಳನ್ನು ಸೇವಿಸುತ್ತಿದ್ದರೆ ಅವರು ಯಾವುದೇ ಕಾರಣಕ್ಕೂ ಅಗಸೆ ಬೀಜ ಅಥವಾ ಅಗಸೆ ಬೀಜದ ಉತ್ಪನ್ನಗಳನ್ನು ಸೇವಿಸಬಾರದು. ಮಾತ್ರೆಗಳಿಂದ ರಕ್ತವು ತೆಳುವಾಗುವ ಅಂಶಗಳನ್ನು ಒಳಗೊಂಡಿರುತ್ತದೆ. ಈ ಬೀಜದ ಗುಣಗಳು ಸಹ ರಕ್ತವನ್ನು ತೆಳುವು ಮಾಡುವುದರಿಂದ ರಕ್ತವು ಅತಿಯಾದ ತೆಳುವಾಗಿ ರಕ್ತ ಹೆಪ್ಪುಗಟ್ಟುವಿಕೆ ಪ್ರಮಾಣ ಕಡಿಮೆಯಾಗಿ ಸಮಸ್ಯೆಗಳು ಉಂಟಾಗುತ್ತವೆ. ಶುಗರ್ ಕಂಪ್ಲೇಂಟ್ ಅಂದರೆ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರು ಅಗಸೆ ಬೀಜವನ್ನು ಉಪಯೋಗಿಸಬಾರದು. ಅಗಸೆ ಬೀಜದಿಂದ ಶುಗರ್ ಲೆವೆಲ್ ತೀರಾ ಕೆಳಮಟ್ಟಕ್ಕೆ ಮತ್ತು ರಕ್ತ ತೆಳುವಾಗುವುದಲ್ಲದೆ ಇನ್ಸುಲಿನ್ ಪ್ರಮಾಣ ಏರುಪೇರಾಗುತ್ತದೆ. ಅಗಸೆ ಬೀಜದ ಅತಿಯಾದ ಸೇವನೆ ನಾರಿನಂಶ ಯಥೇಚ್ಛವಾಗಿರುವುದರಿಂದ ಇಂಟರ್ಸ್ಟೈನಲ್ ಬ್ಲಾಕ್, ಮಲಬದ್ಧತೆ, ಡಯೇರಿಯಾ, ಅಜೀರ್ಣ, ಹೊಟ್ಟೆ ನೋವು ಮತ್ತು ಬ್ರೆಸ್ಟ್ ಕ್ಯಾನ್ಸರ್ಗೂ ಕಾರಣವಾಗುತ್ತದೆ. ಜೊತೆಗೆ ಚರ್ಮದ ಅಲರ್ಜಿ ಮತ್ತು ಚರ್ಮದ ತುರಿಕೆ ಹೆಚ್ಚಾಗುತ್ತದೆ. ನೇರವಾಗಿ ಬೀಜದ ಸೇವನೆ ಅಪಾಯಕಾರಿ, ಅನ್ನನಾಳವನ್ನೇ ಬ್ಲಾಕ್ ಮಾಡುತ್ತದೆ. ಅಂತಹ ಸಮಯದಲ್ಲಿ ಅತಿ ಹೆಚ್ಚು ನೀರು ಕುಡಿಯಬೇಕು. ಚಿಕ್ಕ ಮಕ್ಕಳು ಮತ್ತು ಹಿರಿಯ ವಯಸ್ಸಿನವರು ನೀರನ್ನು ಕುಡಿದು ನಂತರ ಅಗಸೆ ಬೀಜದ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಈ ಅಗಸೆ ಬೀಜದ ಪದಾರ್ಥಗಳನ್ನು ಸೇವನೆಯ ನಂತರ ಅತಿ ಹೆಚ್ಚು ನೀರು ಕುಡಿಯಬೇಕು.